ಇದ್ದು ಸರ್ಕಾರ ಇವತ್ತು ಆ ವಿಷಯದಲ್ಲಿ ಯಾವುದೇ ತರುವಂತಹ ನಿಲ್ಲೆಯನ್ನು ತಗೊಂಡಿಲ್ಲ. ಆದರೆ ಇವತ್ತು ಸಮಾಜ ಜಾಗೃತಿ ಆಗಿದೆ. ಸಮಾಜದ ಅನೇಕರು ಅನೇಕ ದೇವಸ್ಥಾನಗಳ ವಿಷಯದಲ್ಲಿ ಇದ್ದಾಗಿದೆ, ಮತ್ತು ಆ ವಿಷಯದಲ್ಲಿ ಕುಮಾರಸ್ವಾಮಿಗಳು ಸಹಿತ ಹೇಳಿದ್ದಾರೆ. ಅದಾಂಜನೇಯ ದೇವಸ್ಥಾನ ಹದಿನೆಂಟರಲ್ಲೂ ಕೂಡ ಕೊಡಗಿನಲ್ಲೇ ಅರ್ಥಕ್ಕಾಗಿತ್ತು. ನಂತರ ದೊಡ್ಡ ಪ್ರಮಾಣದಲ್ಲಿ ಸ್ಲೈಡಿಂಗ್ ಸಂಬಂಧಪಟ್ಟಾಗಿ ಏನಾಗಿ ಅದೇ ಕಾರಣಕ್ಕೋಸ್ಕರನೇ ನಾನು ಇವತ್ತು ಬಂದಿರುವಂಥದ್ದು. ಅದು ನಿಮಗೆ ಇದೆ ಆದ ತಕ್ಷಣ ಡಿ ಸಿ ಆಫೀಸಲ್ಲಿ ಕನ್ಸರ್ನ್ ಆಫೀಸರ್ಸ್ನೆಲ್ಲ ಕೊಟ್ಕೊಂಡು ಅದನ್ನು ರಿವ್ಯೂ ಮಾಡಿ ಮುಂದೆ ಅವತ್ತಿನ ಸಿಚುಯೇಷನ್ಗೂ ಇವತ್ತಿನ ಸಿಚುಯೇಷನ್ನಲ್ಲಿ ಏನಿದೆ ಅನ್ನೋದು. ಯಾವಾಗಲೇ ನಾನು ಈಗೊಂದು 20 ದಿನದ ಹಿಂದೆ ಬಂದಾಗಲೇ ನಾವು ಮಳೆ ಬಗ್ಗೆ ಪೂರ್ಣ ರಿವ್ಯೂ ಆಗಿತ್ತು. ಅದಕ್ಕೇನೇನು ಎಲ್ಲೆಲ್ಲಿ ಸ್ಲೈಡ್ ಆಗಿತ್ತು ಆ ಸ್ಲೈಡಿನ ಜಾಗಗಳೆಲ್ಲ ಒಂದು ಎರಡು ಸ್ಲೈಡ್ ಜಾಗಕ್ಕೂ ಹೋಗ್ಬಂದ್ವಿ ನಾನು ಅಂತವರು. ಅದನ್ನು ನೋಡ್ಕೊಂಡು ಬಂದು ಎಲ್ಲ ಮುಂದೆ ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು ಅಂತ ಡೀಟೇಲ್ ಆಗಿ ಮಾಡಿದ್ವಿ. ಆಲ್ಮೋಸ್ಟ್ 3 ಅವರ್ಸ್ ಅದೇ ವಿಷಯಗಳನ್ನ ಮಾಡಿದ್ವಿ. ಇವತ್ತು ಅರ್ಥಕ್ಕಿನ ವಿಷಯದಲ್ಲಿ ಈಗೇನು ಪಠ್ಯಪುಸ್ತಕಗಳ ಪೂರ್ಣ ಪ್ರಮಾಣದಲ್ಲಿ ಪೂರೈಕೆ ಆಗಿದೆ. ಎಲ್ಲಿ ಸಮಿತಿ ರಚನೆ ಆಗಿದೆ? ಸಿ ಎಂ ಅವ್ರು ಹೇಳಿದ್ದಾರೆ ಇನ್ನೊಂದು ಸಮಿತಿಯನ್ನು ಮಾಡ್ತೀವಿ. ಶತಮಾನೋತ್ಸವದ ಈ ಸಹಕಾರ ಸಂಘದ ಭವನದ ಉದ್ಘಾಟನೆಗೆ ಸೋಮಶೇಖರ್ ಅವರು, ನಾನು ಮತ್ತು ಅಪ್ಪಚ್ಚ ರಂಜನ್ ಅವರಿಗೆ ಮೋಸ್ಕರ ಬಂದಿದ್ದೀವಿ. ಅದಾದ ಆ ಸಭೆಗೆ ಇಲ್ಲಿ ಹೋಗ್ತಾ ಇದ್ದೀವಿ. ಇದಾದ ನಂತರ 2 ಬಾರಿ ಇಲ್ಲಿ ಅರ್ಥಕ್ಕೆ ಫೀಲ್ ಆಗಿರೋದ್ರಿಂದ ಡಿ ಸಿ ಆಫೀಸಲ್ಲಿ ಅದು ಅದನ್ನು ಸಂಬಂಧಪಟ್ಟಂಥ ಒಂದು ಸಭೆಯನ್ನು ಮಾಡೋಕ್ಕೋಸ್ಕರ ಊರ್ಗಲ್ಲೇ ಆಗದೆ ಇದ್ರೂ ಅದರ ಹತ್ತಿರ ಆಗಿದ್ದರಿಂದ ಅದರ ಫೀಲಿಂಗ್ ಒಂದು ಸ್ವಲ್ಪ ಇದ್ದಿದ್ದರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಮಾಡಿಬಿಡೋಣ ಅನ್ನೋಂಥ ದೃಷ್ಟಿಯಲ್ಲಿ ಮುಗಿಸ್ಕೊಂಡು ನಮ್ಮ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಯಾವುದನ್ನ ಒಂದೇ ಒಂದು ಪಾಠ ಮಾತ್ರ ಬಸವಣ್ಣ ಪಾಠ ಮಾತ್ರ ಅದನ್ನ ಸಲಹೆ ತಗೊಂಡು ಮಾಡ್ತೀವಿ ಅನ್ನೋ ವಿಷಯ ನಮ್ಮ ಉನ್ನತ ಸಮಿತಿ ಅದನ್ನು ಏನು ಮಾಡುತ್ತೆ. ಪಠ್ಯಪುಸ್ತಕ ಈಗಾಗಲೇ 80% ಅಷ್ಟು ಎಲ್ಲ ಶಾಲೆಗಳು ಹೆಚ್ಚಾಗಿದೆ, ಮಕ್ಕಳು ಹೆಚ್ಚಾಗಿದೆ, ಶುರುವಾಗಿದೆ. ನಾವು ಕಲಿಕಾ ಚೇತರಿಕೆ ಮುಗಿದ ತಕ್ಷಣ ನಮ್ಮ ಪಠ್ಯಪುಸ್ತಕದ ರೆಗ್ಯುಲರ್ ಆಗಿ ಮಾಡುವಂಥ ಪಾಠಗಳನ್ನು ಶುರು ಮಾಡಿ ಸರ್ಕಾರದ ಅದೇ ಇದಿಲ್ಲ. ಮುಂದೆ ಅವರು ಕೋರ್ಟ್ಗೂ ಹೋಗ್ತೀವಿ ಅನ್ನೋಂಥ ಜನ ಮಾತಾಡ್ತಾರೆ. ಕೋರ್ಟ್ ಏನು ನಿರ್ಣಯ ಮಾಡ್ತು ಅವರು ಸರ್ಕಾರ ಆ ಡಿಪಾರ್ಟ್ಮೆಂಟ್ ನೋಡಿ. ಥ್ಯಾಂಕ್ ಯು.